ಆಫ್ಟರ್ನೂನ್ ಎವ್ರಿ ಒನ್ ವೆಲ್ಕಮ್ ಟು ಸೈನ್ಸ್ ಕ್ಲಾಸ್ ಟುಡೇ ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸಿಂಗ್ ಅಬೌಟ್ ವೆದರ್ ಆ್ಯಂಡ್ ಸೀಸನ್ಸ್ ವಾತಾವರಣ ಮತ್ತು ಸೀಸನ್ಸ್ ಕಾಲಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೋಣ ವೆದರ್ ವೆದರ್ ಈಸ್ ದ ಕಂಡೀಷನ್ ಆಫ್ ಏರ್ ಸರೌಂಡಿಂಗ್ ದ ಅರ್ತ್ ವೆದರ್ ಈಸ್ ದ ಕಂಡೀಷನ್ ಆಫ್ ದ ಏರ್ ಸರೌಂಡಿಂಗ್ ಅರ್ತ್ ನಮ್ಮ ಭೂಮಿಯ ಸುತ್ತಮುತ್ತಲೂ ಇರುವಂತಹ ಒಂದು ಕಂಡೀಷನ್ಸನ್ನು ನಾವು ಏರ್ ಸರೌಂಡಿಂಗ್ ದ ಕಂಡೀಷನ್ಸ್ ಇಟ್ ಈಸ್ ಕಾಲ್ಡ್ ವೆದರ್ ವೆದರ್ ಈಸ್ ದ ಕಂಡೀಷನ್ ಆಫ್ ಏರ್ ಸರೌಂಡಿಂಗ್ ದ ಅರ್ತ್ ನಮ್ಮ ಭೂಮಿಯ ಸುತ್ತಲೂ ಸುತ್ತಿರುವಂತಹ ಗಾಳಿಯಿಂದ ಆವೃತವಾಗಿರುವಂತಹ ಒಂದು ಕಂಡೀಷನ್ಸನ್ನು ನಾವು ವೆದರ್ ವಾತಾವರಣ ಅಂತ ಕರಿತೀವಿ ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಸಮ್ ಡೇಸ್ ಆರ್ ಹಾಟ್ ವೈಲ್ಡ್ ಸಮ್ ಆರ್ ಕೋಲ್ಡ್ ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಅದು ವಾತಾವರಣ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾನೆ ಇರುತ್ತೆ ಸಮ್ ಡೇಸ್ ಆರ್ ಹಾಟ್ ಕೆಲವು ದಿನಗಳು ಬಿಸಿಲಾಗಿರ್ತದೆ ವೈಲ್ಡ್ ಸಮ್ ಆರ್ ಕೋಲ್ಡ್ ಕೆಲವು ದಿನಗಳು ಚಳಿಯಿಂದ ಕೂಡಿರುತ್ತೆ ಸೊ ಸಮ್ ಟೈಮ್ಸ್ ಇಟ್ ರೈನ್ಸ್ ಕೆಲವೊಂದು ದಿನ ಮಳೆ ಬರುತ್ತೆ ಆ್ಯಂಡ್ ಅಟ್ ಅದರ್ ಟೈಮ್ಸ್ ಇಟ್ ಮೇ ಬಿ ವಿಂಡ್ಲಿ ಮತ್ತು ಇನ್ನೊಂದು ಕೆಲವು ದಿನಗಳ ಕಾಲ ವಿಂಡ್ಲಿ ಅಂತಂದರೆ ತುಂಬ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ ಸೊ ಆ್ಯಕ್ಟಿವಿಟಿ ಹೌ ಇಸ್ ದ ವೆದರ್ ಔಟ್ಸೈಡ್ ಟುಡೇ ಇವತ್ತು ಹೇಗಿದೆ ಸರ್ಕಲ್ ಟುಡೇಸ್ ವೆದರ್ ಸನ್ನಿ ಆಗಿದೆಯಾ ಕ್ಲೌಡಿ ಆಗಿದೆಯಾ ವಿಂಡಿ ಆಗಿದೆಯಾ ರೈನಿ ಆಗಿದೆಯಾ ಇವತ್ತಿನ ಕಂಡೀಷನ್ ಹೇಗಿದೆ ತುಂಬ ಬಿಸಿಲಿದ್ರೆ ಬಿಸಿಲಿಗೆ ಅದನ್ನು ಟಿಕ್ ಮಾಡಿ ಕ್ಲೌಡಿ ಅಂತಂದರೆ ಮೋಡ ಕಟ್ಟಿದರೆ ಮೋಡಕ್ಕೆ ಟಿಕ್ ಮಾಡಿ ವಿಂಡಿ ತುಂಬ ಗಾಳಿ ಬೀಸ್ತಾ ಇದ್ದರೆ ವಿಂಡಿಗೆ ಕ ಟಿಕ್ ಮಾಡಿ ರೈನಿ ಅಂತಂದರೆ ತುಂಬ ಮಳೆ ಬರ್ತಾ ಇದ್ರೆ ಇವತ್ತಿನ ಕಂಡೀಷನ್ ಮಳೆಗೆ ಟಿಕ್ ಮಾಡಿ ಸೊ ಅದನ್ನು ಸರ್ಕಲ್ ಟುಡೇಸ್ ವೆದರ್ ಯಾವ ಇದೆ ಇವತ್ತು ವೆದರು ಅದಕ್ಕೆ ರೌಂಡ್ ಅಪ್ ಮಾಡಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವೆದರ್ಸ್ ಫ್ಯಾಕ್ಟರ್ಸ್ ಆಫ್ ಅಫೆಕ್ಟಿಂಗ್ ವೆದರ್ಸ್ ಫ್ಯಾಕ್ಟರ್ಸ್ ಯಾವ ಫ್ಯಾಕ್ಟರ್ಸಿಂದ ನಮಗೆ ವಾತಾವರಣ ಹೀಗೆ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ದ ವಿಂಡ್ ದ ಸನ್ ಆ್ಯಂಡ್ ದ ವಾಟರ್ ವೇಪರ್ ಇನ್ ದ ಏರ್ ಕಾಜಸ್ ಚೇಂಜಸ್ ಇನ್ ವೆದರ್ ದ ವಿಂಡ್ ಗಾಳಿ ದ ಸನ್ ಸೂರ್ಯನ ಶಾಖ ದ ವಾಟರ್ ವೇಪರ್ ನೀರಿನ ಆವಿ ಇನ್ ದ ಏರ್ ಕಾಜಸ್ ಚೇಂಜ್ ಇನ್ ವೆದರ್ ಇವೆಲ್ಲವೂ ಕೂಡ ಭೂಮಿಯಲ್ಲಿ ವಾತಾವರಣ ಚೇಂಜ್ ಆಗಲಿಕ್ಕೆ ಕಾರಣ ಆಗ್ತಾ ಇರುತ್ತೆ ಸೊ ವಿಂಡ್ ಆಗಿರ್ಬೋದು ಗಾಳಿ ಆಗಿರ್ ವಿಂಡನ್ನು ನಾವು ಗಾಳಿ ಅಂತ ಕರಿತೇವೆ ಮತ್ತು ಗಾಳಿ ಬೀಸೋದನ್ನು ವಿಂಡ್ ಅಂತ ಕರಿತೇವೆ ದ ಸನ್ ಸೂರ್ಯ ದ ವಾಟರ್ ವೇಪರ್ ನೀರಿನ ಆವಿ ಇನ್ ದ ಏರ್ ಕಾಸಸ್ ಚೇಂಜಸ್ ಇನ್ ವೆದರ್ ಇವೆಲ್ಲವೂ ಕೂಡ ವಾತಾವರಣ ಚೇಂಜ್ ಆಗಲಿಕ್ಕೆ ಕಾರಣ ಆಗಿರ್ತದೆ ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಫ್ ವೆದರ್ ಆ್ಯಂಡ್ ವಿಂಡ್ ವಿಂಡ್ ಅಫೆಕ್ಟ್ಸ್ ದ ವೆದರ್ ವಿಂಡ್ ಅಫೆಕ್ಟ್ಸ್ ದ ವೆದರ್ ವಿಂಡ್ ಕೂಡ ತುಂಬ ಗಾಳಿಯು ಕೂಡ ವೆದರ್ ಚೇಂಜ್ ಆಗಲಿಕ್ಕೆ ಕಾರಣ ಆಗಿರುತ್ತೆ ವೆನ್ ದ ಸನ್ ಶೈನ್ಸ್ ಬ್ರೈಟ್ಲಿ ಯಾವಾಗ ಸೂರ್ಯ ಚೆನ್ನಾಗಿ ಹೊಳಿತಾ ಇರುತ್ತನೋ ಅಂದರೆ ಬಿಸಿಲು ಚೆನ್ನಾಗಿ ಬೀಳ್ತಾ ಇರುತ್ತೋ ದ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಆಗ ಭೂಮಿ ಏನಾಗಿರುತ್ತೆ ಗೆಟ್ ಹೀಟೆಡ್ ಶಾಖವನ್ನು ತುಂಬ ಬಿಸಿಲನ್ನು ಹೀಟನ್ನು ಪಡ್ಕೊಳುತ್ತೆ ಫಾಸ್ಟರ್ ದ್ಯಾನ್ ವಾಟರ್ ಫಾಸ್ಟರ್ ದ್ಯಾನ್ ಹೀಟೆಡ್ ಫಾಸ್ಟರ್ ದ್ಯಾನ್ ವಾಟರ್ ಆ್ಯಂಡ್ ದ ಏರ್ ಅಬೌವ್ ದ ಲ್ಯಾಂಡ್ ಬಿಕಮ್ಸ್ ವಾಮರ್ ವಾಮರ್ ಫಾಸ್ಟ್ ಏರ್ ಅಬೌ ದ ಲ್ಯಾಂಡ್ ಭೂಮಿಯ ಮೇಲಿರುವಂತಹ ಗಾಳಿಯು ಕೂಡ ಬಿಕಮ್ಸ್ ವಾರ್ಮರ್ ಫಸ್ಟ್ ಬೇಗ ಅದು ಬೆಚ್ಚಗೆ ಮಾಡುತ್ತೆ ದ ವಾರ್ಮರ್ ಏರ್ ಈಸ್ ಲೈಟರ್ ಆ್ಯಂಡ್ ಸ್ಟಾರ್ಟ್ ರೈಸಿಂಗ್ ಕೂಲರ್ ಏರ್ ಫ್ರಮ್ ವಾಟರ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಲ್ಯಾಂಡ್ ಆ್ಯಂಡ್ ದ ಮೂಮೆಂಟ್ ಆಫ್ ಏರ್ ವಿಚ್ ಈಸ್ ಸಾಫ್ಟ್ ಆ್ಯಂಡ್ ಜೆಂಟಲ್ ಈಸ್ ಕಾಲ್ಡ್ ಬ್ರೀಸ್ ವಿಂಡ್ ಸಾಫ್ಟ್ ಅಫೆಕ್ಟ್ಸ್ ದ ವೆದರ್ ವಿಂಡಲ್ಲೂ ಕೂಡ ಗಾಳಿ ಬೀಸುವುದರಲ್ಲೂ ಕೂಡ ನಮ್ಮ ವೆದರ್ಗೆ ಎಫೆಕ್ಟ್ ಆಗುತ್ತೆ ವೆನ್ ದ ಸನ್ ಶೈನ್ ಬ್ರೈಟ್ಲಿ ಯಾವಾಗ ಸೂರ್ಯ ಚೆನ್ನಾಗಿ ಹೊಳಿತಾ ಇರುತ್ತೋ ಆಗ ದ ಲ್ಯಾಂಡ್ ಗೇಟ್ಸ್ ಹೀಟೆಡ್ ಆಗ ಭೂಮಿ ಶಾಖವನ್ನು ಹೊಂದ್ಕೊಳ್ಳುತ್ತೆ ತುಂಬ ಹೀಟ್ ಆಗುತ್ತೆ ಫಾಸ್ಟರ್ ದ್ಯಾನ್ ವಾಟರ್ ವಾಟರ್ಗಿಂತ ಹೆಚ್ಚಾಗಿ ಶಾಖವನ್ನು ಪಡ್ಕೊಳ್ಳುತ್ತೆ ದ ಏರ್ ಅಬೌವ್ ದ ಲ್ಯಾಂಡ್ ಬಿಕಮ್ಸ್ ವಾಮರ್ ಫಸ್ಟ್ ಆಗ ಅಂತಹ ಸಂದರ್ಭದಲ್ಲಿ ಗಾಳಿ ಬೀಸಿದಾಗ ಲ್ಯಾಂಡ್ ಬಿಕಮ್ಸ್ ವಾರ್ಮರ್ ಆಗ ಭೂಮಿ ತುಂಬ ಏನಾಗುತ್ತೆ ವಾರ್ಮರ್ ಅಂದರೆ ತುಂಬ ಬೆಚ್ಚಗಾಗುವಂತಹ ಅದನ್ನು ನಾವು